ಶಾಲೆಗೆ ಹೋಗೋ ಮಕ್ಕಳು ಮುಖ ಯಾವಾಗಲೂ ಲವಲವಿಕೆಯಿಂದ ಕೂಡಿರಬೇಕು ಪಾಠ ಕೇಳ್ತೀನಿ ಹೊಸದೇನೋ ಕಲಿತೀನಿ ಅನ್ನೋ ಉತ್ಸಾಹ ಇರಬೇಕು ಆದ್ರೆ ಯಾದಗಿರಿ ಜಿಲ್ಲೆಯ ಅದೊಂದು ಗ್ರಾಮದ ಮಕ್ಕಳಿಗೆ ಮತ್ತು ಆ ಮಕ್ಕಳ ಪೋಷಕರಿಗೆ ಇಬ್ಬರಿಗೂ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಅಂದ್ರೆ ಬಹಳ ಬಹಳ ಭಯ ಪಡ್ತಾರೆ ಯಾಕಿಂತ ಪರಿಸ್ಥಿತಿಯಲ್ಲಿ ಅಂತ ನಾವು ಹೇಳ್ತೀವಿ ಬನ್ನಿ ಇದು ಸರ್ಕಾರಿ ಶಾಲೆಯು ಪ್ರಾಣಿಗಳ ವಾಸಸ್ಥಾನವೋ ಶಿಥಿಲಾವಸ್ಥೆ ಕಟ್ಟಡದಲ್ಲೇ ನಾನೂರಕ್ಕೂ ಹೆಚ್ಚು ಮಕ್ಕಳ ಪಾಠ ಶಾಲೆಗೆ ಮಕ್ಕಳನ್ನ ಕಳಿಸಲು ಪೋಷಕರ ಹಿಂದೇಟು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಟ್ನಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಶಿಥಿಲಗೊಂಡಿರೋ ಶಾಲೆಯಲ್ಲೇ ಮಕ್ಕಳು ನಿತ್ಯ ಪಾಠ ಕೇಳ್ತಿದ್ದಾರೆ ಅಪಾಯಕ್ಕಾಗಿ ಶಾಲಾ ಕಟ್ಟಡ ಬಾಯಿ ಕೂತಿದೆ ಶಾಲೆಯ ಕೊಠಡಿಗಳ ಮೇಲ್ಚಾವಣಿ ಶಿಥಿಲಾವಸ್ಥೆಗೊಂಡಿದ್ದರಿಂದ ಶಿಕ್ಷಕರು ಜೀವ ಭಯದಿಂದ ಮರದ ಕೆಳಗೆ ಪಾಠ ಮಾಡ್ತಿದ್ದಾರೆ ಇನ್ನೂ ಕೆಲವು ತರಗತಿಗಳು ಬಿರುಕು ಬಿಟ್ಟ ಶಾಲಾ ಕೊಠಡಿಯಲ್ಲೇ ನಡೀತಾ ಇದೆ ಚಟ್ನಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೂ ಒಟ್ಟು ನಾನೂರ ಮೂವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಇಷ್ಟು ಮಕ್ಕಳಿಗೆ ಇರುವ ಹದಿಮೂರು ಕೊಠಡಿಗಳ ಪೈಕಿ ಒಂಬತ್ತು ಕೊಠಡಿಗಳನ್ನ ಬಳಕೆ ಅಂದ್ರೆ ಒಂಬತ್ತಕ್ಕೆ ಒಂಬತ್ತು ಕೊಠಡಿಗಳು ಸಂಪೂರ್ಣ ಶಿಥಿಲಗೊಂಡಿದೆ ನಿತ್ಯ ಮೇಲ್ಚಾವಣಿ ಉದುರಿ ಬೀಳ್ತಾ ಇದೆ ಕಾರಣಕ್ಕೆ ಶಾಲೆಗೆ ಮಕ್ಕಳನ್ನ ಕಳಿಸೋಕೆ ಪೋಷಕರು ಭಯ ಪಡ್ತಿದ್ದಾರೆ ನಮ್ಮ ಶಾಲೆಯಲ್ಲಿ ನಾಲ್ಕನೂರ ಅರವತ್ತು ಮಕ್ಕಳಿದ್ದಾರೆ ಅದರಲ್ಲಿ ಹದಿಮೂರು ಕ್ಲಾಸ್ ರೂಮ್ ಅಲ್ಲಿ ಒಂದು ಮೂರು ಕ್ಲಾಸ್ ರೂಮ್ ಚೆನ್ನಾಗಿದೆ ಉಳಿದ ಎಲ್ಲಾ ಕಟ್ಟಡಗಳು ಚಾವಣಿಗಳು ಬೀಳಕಾಗಿದಾವೆ ಮತ್ತೆ ಯಾವುದೇ ರೀತಿ ಕೂತ್ಕೊಳ್ಳೋಕೆ ಆಸನ ಇಲ್ಲ ನಾವೆಲ್ಲ ಬೇರೆ ಕಡೆ ನೋಡಿದ್ದೀವಿ ಈಗೆಲ್ಲ ಚಾವಣಿಗಳು ಬಿದ್ದು ಆಮೇಲೆ ಮುಂಜಾಗ್ರತೆ ಕ್ರಮ ತಗೊಂಡಿದ್ದಾರೆ ಅದೇ ರೀತಿ ನಮ್ಮಲ್ಲಿ ಆಗಬಾರ್ದು ಮುಂಜಾಗ್ರತಾ ಕ್ರಮ ತಗೋಬೇಕು ಎಲ್ಲಾಂಟ್ಸ್ಕೂಲಿ ಕಳಿಸೋದಕ್ಕೆ ಭಯ ಪಡ್ತಾ ಇದ್ದಾರೆ ಯಾಕಂದ್ರೆ ಯಾವಾಗ ಬೀಳುತ್ತೆ ಏನು ಬಾತ್ರೂಮ್ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಮತ್ತೊಂದು ದುರಂತ ಅಂದ್ರೆ ಈ ಶಾಲಾ ಮಕ್ಕಳಿಗೆ ಶೌಚಾಲಯವೇ ಇಲ್ಲ ಶೌಚಾಲಯ ಇಲ್ಲದೆ ಇದ್ದರಿಂದ ಬಯಲು ಶೌಚಾಲಯವೇ ಇಲ್ಲಿನ ಮಕ್ಕಳಿಗೆ ಗತಿಯಾಗಿದೆ ಇಷ್ಟೆಲ್ಲ ಅವಾಂತರಗಳಿದ್ರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕ್ಯಾರೆ ಅಂತಿಲ್ಲ ಶಾಲೆಯಲ್ಲಿ ಬೀಳಕ್ಕಾಗ್ಯವ್ರಿ ಬಿಡ್ಲಿಂಗ್ಗಳೆಲ್ಲ ಯಾವಾಗ ಅಂತ ಗೊತ್ತಿಲ್ಲ ರೀ ಇನ್ನೂ ಯಾರಿಗೆ ಬಿದ್ದಿಲ್ಲ ರೀ ಯಾರಿಗೆ ತೆಲಿ ಮೇಲೆ ಅಂತ ಗೊತ್ತಿಲ್ಲ ರೀ ಆರನೇ ಕ್ಲಾಸ್ ಅಣ್ಣದವ್ರಿಗೆ ಏಳನೇ ಕ್ಲಾಸ್ ಅಣ್ಣದವ್ರಿಗೆ ಬ್ರಂಚ್ ಇಲ್ಲ ರೀ ಬಾತ್ರೂಮ್ ಮಾಡಕ್ಕೆ ಏನು ರಿಸರ್ಚ್ ಮಾಡಕ್ಕೆ ಏನಿಲ್ಲ ರೀ ಇಲ್ಲಿ ನಳಗಳು ಭೀ ಇಲ್ಲ ರೀ ನೀರು ಕುಡ್ಲಿಕ್ಕೆ ರೀ ಹಂದಿಗಳು ಅವು ಬರ್ತಾವ್ರಿ ತಂದು ಆಗ್ಬಾಕ್ರಿ ನಮ್ಮ ಶಾಲೆ ಪರಿಸರ ಬ್ರೆಂಚಿಗೆ ಪ್ರಾಬ್ಲಮ್ ಆಗಿದೆ ರೀ ಹಂಗೆ ಬಾತ್ರೂಮ್ ಪ್ರಾಬ್ಲಮ್ ಆಗಿದೆ ರೀ ಹಂಗೆ ಬಿಡ್ಲಿಂಗ್ ಬಿಳಕತ್ತದ್ರಿ ಯಾವಾಗ ಗೊತ್ತಾಗಲ್ಲ ಗೊತ್ತಾಗಲ್ರಿ ನಾವು ಹೋಗೋ ಟೈಮಿಗೆ ಬೀಳ್ತದೆ ರೀ ನೀರಿಗೆ ಸಮಸ್ಯೆ ಆದ್ರಿ ಹಂಗೆ ನೀರು ಮನೆಯಿಂದ ತರ್ತಿದ್ವಿ ರೀ ಹೊಸ ಬಿಡ್ಲಿಂಗ್ ಆಗ್ಬೇಕು ರೀ ಸರ್ ನಮಗೂ ಹಂಗೆ ಬೋರಿಂಗ್ ನಳ ಮಾಡ್ಬೇಕು ರೀ ಹಂಗೆ ವ್ಯವಸ್ಥೆ ಮಾಡಬೇಕು ಶೈಕ್ಷಣಿಕವಾಗಿ ಹಿಂದುಳಿದ ಯಾದಗಿರಿ ಜಿಲ್ಲೆಯಲ್ಲಿ ಎಪ್ಪತ್ತೈದರಷ್ಟು ಶಾಲಾ ಕೊಠಡಿಗಳು ಹಾಳಾಗಿದೆ ಎಷ್ಟಿದ್ರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ ಅಂಬರೀಶಲ್ ಕೆ ಹೋಮಿನಾಳ ಪಬ್ಲಿಕ್ ಟಿವಿ ಯಾದಗಿರಿ